ಮುಖ್ಯಮಂತ್ರಿ ಆಸೆ ಬಿಚ್ಚಿಟ್ಟ ಬಿಜೆಪಿ ನಾಯಕ ಯತ್ನಾಳ್ ಒಂದಲ್ಲ ಒಂದಿನ ಆ ಸ್ಥಾನಕ್ಕೆ ಬಂದೇ ಬರ್ತೀನಿ ಯತ್ನಾಳ್ ಟಾಂಗ್ ಕೊಟ್ಟಿದ್ದು ಯಾರಿಗೆ ಸಿಎಂ ಆಗ್ತಾರ ಬಿಜೆಪಿಯ ಫೈ ಬ್ರಾಂಡ್ ವಿಜಯಪುರದ ಬಿಜೆಪಿ ಶಾಸಕ ಬಿಜೆಪಿಯ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಸಾಕಷ್ಟು ಅಟ್ಯಾಕ್ ಅನ್ನ ಮಾಡಿದಂಥವ್ರು ಬಿಜೆಪಿ ನಾಯಕರ ವಿರುದ್ಧವೇ ಡೋಂಟ್ ಕೇರ್ ಮಾಸ್ಟರ್ ಯತ್ನಾಳ್ ಬಿ ಜೆ ಪಿಯ ಹೈಕಮಾಂಡ್ ನಾಯಕರಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ರು ಸ್ವತಃ ಬಿ ಜೆ ಪಿಯ ರಾಜ್ಯ ಉಸ್ತುವಾರಿ ಆಗಿದ್ದಂತಹ ಅರುಣ್ ಸಿಂಗ್ ಅವ್ರು ಕರೆದ್ರೂ ಕೂಡ ಹೋಗಿರಲಿಲ್ಲ ಯಾರೀ ಅದು ಅರುಣ್ ಸಿಂಗ್ ಅಂತ ಇದೇ ಮಾತನ್ನು ಇದೇ ದಾಟಿಯಲ್ಲಿ ಹೇಳ್ತಾಯಿದ್ರು ಸ್ವತಃ ಅರುಣ್ ಸಿಂಗ್ ಅವರೇ ಹೋಗಿ ಯತ್ನಾಳ್ ಅವರನ್ನ ಭೇಟಿಯಾಗಿ ಹಂಗೆಲ್ಲ ಮಾತಾಡಬೇಡ್ರಪ್ಪ ಪಕ್ಷದ ವೇದಿಕೆಯಲ್ಲಿ ಮಾತಾಡೋಣ ಬಹಿರಂಗ ಮಾತಾಡಬೇಡಿ ಯಡಿಯೂರಪ್ಪನೋ ವಿಜೇಂದ್ರನೋ ಬೊಮ್ಮಾಯಿನೋ ಬಿ ಜೆ ಪಿ ನಾಯಕರು ಬಿದ್ದರೆ ನಿಮ್ಗೆ ಅಸಮಾಧಾನ ಇದ್ದರೆ ಹೇಳಿ ಅದನ್ನು ಬಹಿರಂಗವಾಗಿ ಮಾತನಾಡಬೇಡಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾಯಿದ್ರು ಸಾಕಷ್ಟು ಬಿ ಜೆ ಪಿ ನಾಯಕರು ನಾವು ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರು ಆದರೆ ಈ ನೋಟಿಸ್ಗೆ ಚಾಲೆಂಜ್ ಆಗ್ತಾಯಿದ್ರು ಯತ್ನಾಳ್ ಯಾರು ನೋಟಿಸ್ ಕೊಟ್ಟಿದ್ದ ನನಗೆ ಯಾವ ನೋಟಿಸು ಬಂದಿಲ್ಲ ಅಪ್ಪ ನೋಡಿದರೆ ನೋಟಿಸ್ ಕೊಟ್ಟಿದ್ರೆ ತೋರಿಸಿ ನೋಡೋಣ ಅಂತ ಸವಾಲಾಗ್ತಾಯಿದ್ರು ಬಿ ಜೆ ಪಿ ನಾಯಕರಿಗೆ ಎರಡು ಸಾವಿರ ಕೋಟಿ ಎರಡೂವರೆ ಸಾವಿರ ಕೋಟಿ ಕೊಟ್ಟರೆ ಸಿ ಎಮ್ ಆಗ್ತಾರೆ ಬಿಡ್ರಿ ಅಂತ ಹೇಳಿದವಂಥವ್ರು ಯತ್ನಾಳ್ ಇದೀಗ ರಾಜ್ಯ ಬಿ ಜೆ ಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಯತ್ನಾಳ್ ವಿಪಕ್ಷ ನಾಯಕನ ಲಿಸ್ಟ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅನ್ನೋ ಚರ್ಚೆ ಕೂಡ ಇದೆ ಸಂಘ ಪರಿವಾರ ಬಿ ಎಲ್ ಸಂತೋಷ್ ಟೀಮ್ ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದರೆ ಯಡಿಯೂರಪ್ಪ ಅಂದರೆ ಟೀಮ್ ಬೊಮ್ಮಾಯಿ ಬೇರೆ ಬೇರೆ ಹೆಸರನ್ನು ಮುಂಚೂಣಿಗೆ ಇದೆ ಸೊ ಇದೀಗ ಜೆ ಡಿ ಎಸ್ ಜೊತೆ ಮೈತ್ರಿ ಆಗಿರೋದ್ರಿಂದ ಹೊಸ ಹೊಸ ಲೆಕ್ಕಾಚಾರಗಳು ಕೂಡ ಬಿ ಜೆ ಪಿಯ ಹೈಕಮಾಂಡ್ ನಾಯಕರ ಮುಂದೆ ಇದ್ದಾವೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ನೇಮಕ ಮಾಡಿ ಕುಮಾರಸ್ವಾಮಿಗೆ ಬೆಂಬಲ ಕೊಡೋಣ ಕುಮಾರಸ್ವಾಮಿ ವಿಪಕ್ಷ ನಾಯಕರಾಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಕಡೆ ಚರ್ಚೆ ಆಗ್ತಾಯಿದೆ ಅದೆಷ್ಟರ ಮಟ್ಟಿಗೆ ಪಾಸಿಬಲ್ ಆಗುತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಈ ನಡುವೆ ನಾನು ಒಂದಲ್ಲ ಒಂದು ದಿನ ಆ ಕುರ್ಚಿಯಲ್ಲಿ ಕುತ್ಕೊಳ್ತೀನಿ ಆ ಒಂದು ಸ್ಥಾನಕ್ಕೆ ಏರ್ತೀನಿ ಅಂದರೆ ನಾನು ಸಿ ಎಮ್ ಆಗೇ ಆಗ್ತೀನಿ ಇರಿ ಅಂತ ಸಿ ಎಂ ಆಗುವಂಥ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಎಸ್ ಹಾವೇರಿಯಲ್ಲಿ ಮಾತಾಡಬೇಕಾದ್ರೆ ಒಂದು ಹಿಂದೂ ಕಾರ್ಯಕ್ರಮ ಇತ್ತು ಸನಾತನ ಕಾರ್ಯಕ್ರಮ ಈ ಸನಾತನ ಧರ್ಮದ ಜಾಗೃತಿಯ ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಯಾವ ಥರ ಆಳ್ವಿಕೆ ಇದ್ದಾರೆ ಹೇಳಿ ಆ ರೀತಿಯ ಆಳ್ವಿಕೆ ರಾಜ್ಯಲ್ಲಾಗಬೇಕು ಈ ಥರ ಮಾತಾಡಬೇಕಂದ್ರೆ ಜನರೆಲ್ಲ ಅಭಿಮಾನಿಗಳು ಫ್ಯಾನ್ಸ್ ಎಲ್ಲ ಜೆ ಸಿ ಬಿ ಜೆ ಸಿ ಬಿ ಜೆ ಸಿ ಬಿ ಅಂತ ಕೂಗಾಡಿದ್ರು ಎಸ್ ಎಸ್ ಜೆ ಸಿ ಬಿ ಸರ್ಕಾರ ನಮ್ಮಲ್ಲೂ ಬರುತ್ತೆ ಒಂದಲ್ಲ ಒಂದು ದಿನ ನಾನು ಅಲ್ಲಿ ಕುತ್ಕೊಳ್ತೀನಿ ಇರಿ ಅನ್ನೋ ಒಂದು ಮಾತನ್ನು ಯತ್ನಾಲ್ ಹೇಳಿದ್ದಾರೆ ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಸರ್ಕಾರಕ್ಕೆ ನರನೂ ಇಲ್ಲ ಸಿ ಎಂಗೆ ನರವೂ ಇಲ್ಲ ನರಸತ್ತವರು ಸರ್ಕಾರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಗಣೇಶ ಕೂರ್ಸೋಕು ನೂರು ರೂಲ್ಸ್ ಇದಾವಲ್ರಿ ರೀ ಡೆಸ್ಕಾಂ ಪರ್ಮಿಷನ್ ತೊಗೊಬೇಕಂತೆ ಇನ್ನೊಂದು ಪೊಲೀಸ್ ಪರ್ಮಿಷನ್ ತೊಗೊಬೇಕಂತೆ ಡಿ ಜೆಗೆ ಪರ್ಮಿಷನ್ನು ಯಾವ ರೂಲ್ಸ್ ರೀ ಇದು ನಾನು ಹೇಳಿದ್ದೀನಿ ಬೆಳಗ್ಗೆ ಬರುತ್ತಲ್ಲ ವಾಯ್ಸು ಸೌಂಡು ಅದು ನಿಲ್ಲಿಸಿ ನಾವು ಡಿ ಜೆ ಹಾಕಲ್ಲ ಅಂತ ಕೇಳ್ತಾರ ಪೊಲೀಸವ್ರು ಆಗುತ್ತಾ ಅದಕ್ಕೆ ಡಿ ಜೆ ಹಾಕ್ಕೊಳ್ಳಿ ಬಿಡಿ ಈ ರೀತಿಯಾಗಿ ಅಂದರೆ ಹಿಂದುತ್ವದ ವಿಚಾರವಾಗಿ ಹಿಂದುತ್ವದ ಪರವಾಗಿ ಮಾತನಾಡಿದರೆ ಯತ್ನಾಳ್ ಈ ಒಂದು ಹಿಂದುತ್ವದ ವಿಚಾರವಾಗಿ ಮಾತನಾಡಬೇಕಾದ್ರೆ ತಾನು ಸಿ ಎಂ ಆಕಾಂಕ್ಷಿ ಸಿ ಎಂ ಆಸೆ ಇದೆ ಅನ್ನೋದನ್ನು ಕೂಡ ಬಹಿರಂಗ ಮಾಡಿದ್ದಾರೆ ಹಾಗಿದ್ರೆ ಯತ್ನಾಳ್ ಸಿ ಎಂ ಆಗ್ತಾರಾ ನೆಕ್ಸ್ಟ್ ಬಿ ಜೆ ಪಿಯಿಂದ ಏನರ ಇದು ಕಾಮಿಡಿ ಮಾಡ್ತಾ ಇದ್ದೀರಾ ಜೋಕ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಅನಿಸ್ಬಹುದು ಬಿ ಜೆ ಪಿಯಲ್ಲಿ ಎಲ್ಲವೂ ಸಾಧ್ಯ ಬಸವರಾಜ ಬೊಮ್ಮಾಯಿ ಸಿ ಎಂ ಆಗ್ತಾರೆ ಅಂತ ಹೇಳಾದರೂ ಅಂದ್ಕೊಂಡಿದ್ದಿರಾ ಕೊನೆ ಕ್ಷಣದವರೆಗೂ ಬಸವರಾಜ ಬೊಮ್ಮಾಯಿ ಹೆಸರು ಸಿ ಎಂ ಲಿಸ್ಟ್ನಲ್ಲೇ ಇರಲಿಲ್ಲ ಎಲ್ಲ ಮಾಧ್ಯಮ ಸುದ್ದಿ ಆಯ್ತವಾಗ ಯಡಿಯೂರಪ್ಪ ಅವರ ನಂತರ ನೆಕ್ಸ್ಟ್ ಸಿ ಎಮ್ ಯಾರು ನಿರಾಣಿ ಆಗ್ತಾರ ಸಿಟಿ ರವಿ ಆಗ್ತಾರ ಅರವಿಂದ್ ಬೆಲ್ಲದ ಆಗ್ತಾರಾ ಶೋಭಾ ಕರಂದ್ ಆಗ್ತಾರ ಯಾರು ಆಗ್ತಾರ ನೆಕ್ಸ್ಟ್ ಸಿ ಎಮ್ ಹೀಗೆ ಸಾಕಷ್ಟು ಚರ್ಚೆ ಆಯಿತು ಆದರೆ ಈ ಚರ್ಚೆ ಹೆಸರುಗಳಲ್ಲಿ ಬಸವರಾಜ ಬೊಮ್ಮಾಯಿ ಹೆಸರು ಇರಲಿಲ್ಲ ಕೊನೆಯ ದಿನ ಅಚ್ಚರಿ ನೋಡಿದ್ರೆ ಶಾಕಿಂಗ್ ನ್ಯೂಸ್ ಬಸವರಾಜ ಬೊಮ್ಮಾಯಿ ಸಿ ಎಮ್ ಆಗಿಬಿಟ್ರು ಹೌದಾ ಬಸವರಾಜ ಬೊಮ್ಮಾಯಿ ಸಿ ಎಮ್ ಆಗಿಬಿಟ್ರಾ ಎಲ್ಲರೂ ಕೂಡ ತಲೆ ಕೆರ್ಸ್ಕೊಂಡ್ಬಿಟ್ರು ಹೆಂಗೆ ಸಾಧ್ಯರೇ ಇದು ಬಸವರಾಜ ಬೊಮ್ಮಾಯಿ ಸಿ ಎಮ್ ಆಗಿ ಮಾಡಿದ್ರಲ್ಲ ಹೆಂಗೆ ಇದು ಅಂತ ಹಾಗೆ ಬಿ ಜೆ ಪಿಲಿ ಏನು ಬೇಕಾದರೂ ಆಗಬಹುದು ಅದರಲ್ಲೂ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಹಿಂದುತ್ವ ವಾಗ್ಮಿ ಆರ್ ಎಸ್ ಎಸ್ ಸಪೋರ್ಟ್ ಇದೆ ಸಂಘ ಪರಿವಾರ ಸಪೋರ್ಟ್ ಇದೆ ಬಿ ಎಸ್ ಸಂತೋಷ್ ಸಪೋರ್ಟ್ ಇದೆ ನಾನು ಹಾರ್ಡ್ ಕೋರ್ ಹಿಂದುತ್ವವಾದಿ ಹಾರ್ಡ್ ಕೋರ್ ಬಿ ಜೆ ಪಿಗ ಅಂತ ಹೇಳ್ತಾರೆ ಹಿಂದೆ ಬಿ ಜೆ ಪಿ ಬಿಟ್ಟು ಜೆ ಡಿ ಎಸ್ಗೆ ಹೋಗಿ ಬಂದಿದ್ದರು ಅದು ಬೇರೆ ವಿಚಾರ ಆದರೂ ಸಿ ಎಮ್ ಆಗುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಅವರ ಮಾತೆ ಹೇಳೋದಾದರೆ ಎರಡು ಸಾವಿರ ಕೋಟಿ ರೂಪಾಯಿ ಕೊಡಬೇಕೇನು ಸಿ ಎಮ್ ಆಗಬೇಕಾದ್ರೆ ತಮಾಷೆ ಆಗಿಬಿಡಿ ಯಾಕಂದರೆ ಅವರು ಈ ಭಾಷಣದಲ್ಲಿ ಮಾತಾಡಬೇಕಾದ್ರೆ ಬೇರೆ ಶಾಸಕರು ಖರ್ಚು ಮಾಡಿದಷ್ಟು ಹತ್ತು ಪರ್ಸೆಂಟ್ ನಾನು ಖರ್ಚು ಮಾಡಿಲ್ಲ ನಾನೊಂದು ರ್ಯಾಲಿ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಐ ಮೂವತ್ತು ಸಾವಿರ ಜನ ಬರ್ತಾಯಿದ್ರು ಅವರೆಲ್ಲ ಓಟ್ ಹಾಕಿದ್ದಾರೆ ಹತ್ತು ಸಾವಿರಕ್ಕೆ ಹೆಚ್ಚಿನ ಲೀಡಲ್ಲಿ ಕೊಟ್ಟು ನಾನು ಗೆಲ್ಸಿದ್ದಾರೆ ಇದು ನನ್ನ ಪವರು ಅಂತ ಹೇಳಿದ್ದಾರೆ ಸಿ ಎಂ ಆಗುವಂಥ ಅವಕಾಶ ಯತ್ನಾಳ್ಗೆ ಇದೆಯಾ ಅಷ್ಟು ಸುಲಭನಾ ಯಾಕಂದರೆ ಯತ್ನಾಳ್ ವಿಪಕ್ಷ ನಾಯಕ ಆಗಲೇಬಾರ್ದು ಅಂತ ಯಡಿಯೂರಪ್ಪ ಹಾಂಡ ಟೀಮ್ ತಯಾರಿಯನ್ನು ಮಾಡಿಕೊಂಡಿದೆ ಯಾವುದೇ ಕಾರಣಕ್ಕೂ ಯತ್ನಾಳನ್ನು ವಿಪಕ್ಷ ನಾಯಕ ಮಾಡಬಾರ್ದು ಅಂತ ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ತಮ್ಮ ಅಸಮಾಧಾನವನ್ನು ಆಕ್ರೋಶವನ್ನು ಹೈಕಮಾಂಡ್ ಮುಂದೆ ಇಟ್ಟಿದೆ ಈಗಾಗಿನೇ ಇಷ್ಟೊಂದು ವಿಳಂಬ ಆಗ್ತಾ ಇದೆ ಯಾರನ್ನು ಮಾಡಬೇಕು ವಿಪಕ್ಷ ನಾಯಕರನ್ನಾಗಿ ಅಂತ ಒಟ್ಟಿನಲ್ಲಿ ಬಿ ಜೆ ಪಿಯಲ್ಲಿ ಮನೆಯೊಂದು ಮೂರು ಭಾಗಲು ಅನ್ನೋದಕ್ಕೆ ಸದ್ಯಕ್ಕೆ ಫುಲ್ ಸ್ಟಾಪ್ ಬೀಳುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ ಈಗ ಯತ್ನಾಳ್ ಅವರ ಚಿಂತೆ ಸಿ ಎಮ್ ಆಗ್ತಾರಾ ಸಿ ಎಮ್ ಆಗಬೇಕಾ ಏನು ಕತೆ ಅಂತ ನೀವೇನು ಹೇಳ್ತೀರಾ ಯತ್ನಾಳ್ ಸಿ ಎಮ್ ಆಗ್ತಾರಾ ಆಗಬೇಕಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ